ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫುಡ್ ಲೊಕೇಶನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ನಾನು ಇವತ್ತು ಪ್ರಸನ್ನ ಲೇಔಟ್ ಹೇರೋಳ್ಳಿ ಹತ್ರ ಬರುತ್ತೆ ಸೋ ಇಲ್ಲಿ ಮರಾಠ ಸ್ಟೈಲ್ ಬಿರಿಯಾನಿ ಸಿಗುತ್ತಂತೆ ಮರಾಠ ಸ್ಟೈಲ್ ಬಿರಿಯಾನಿ ಮಾತ್ರ ಅಲ್ಲ ಆಲ್ಮೋಸ್ಟ್ ಎಲ್ಲಾನೂ ಮರಾಠ ಸ್ಟೈಲ್ ಅಲ್ಲೇ ಸಿಗುತ್ತೆ ಬಟ್ ಹೆಸರು ಮಾತ್ರ ಮರಾಠ ಬಿರಿಯಾನಿ ಮನೆ ಅಂತ ಇದೆ सो कंप्लीट लोकेशन मैप डिटेल्स मत कॉन्टैक्ट नंबर डिस्क्रिप्शन सो नहीं फॉलो बनी सिगत प्लस होटल यहाँ है अंत नोड़ ಒನ್ಸ್ ನೀವು ಎಂಟ್ರಿ ಆಗ್ತಿದ್ದಂಗೆ ಆರಾಮಸೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಥಳಾವಕಾಶ ಕಾಣುತ್ತೆ ಹೋಟೆಲ್ ವ್ಯೂ ಸೂಪರ್ ಕಾಣುತ್ತೆ ನೋಡೋದಕ್ಕೆ ಪ್ರಶಾಂತವಾಗಿದೆ ಯಾಕೆಂದ್ರೆ ಪ್ರಿಪರೇಷನ್ಸ್ ಎಲ್ಲ ಬ್ಯಾಕ್ ಸೈಡ್ ಅಲ್ಲಿ ಆಗುತ್ತೆ ಇದು ಓನ್ಲಿ ಸರ್ವ್ ಏರಿಯಾ ಅಂದ್ರೆ ಇಲ್ಲಿ ಸರ್ವ್ ಮಾಡ್ತಾರೆ ಅಂಡ್ ದೆನ್ ನೀವು ಇಲ್ಲಿ ಕೂತ್ಕೊಂಡು ಆರಾಮಸೆ ಊಟ ಮಾಡಬಹುದು ಇಷ್ಟ ಆಯ್ತು ಲೈಕ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಡಿಸೈನ್ ಆಗಿದೆ ಅಂಡ್ ದೆನ್ ಇದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಏನಂತರ ಫೀಲ್ ಕೊಡುತ್ತೆ ಮಜಾ ಅನ್ಸುತ್ತೆ ಗಜಿಬಿಜಿ ಅನ್ನೋದಕ್ಕಿಂತ ಇಲ್ಲೊಂದರ ಪ್ರಶಾಂತವಾಗಿರುತ್ತೆ ಯಾಕಂದ್ರೆ ಮೇಕಿಂಗ್ ಕೂಡ ನಿಮಗೆ ಆ ಕಡೆ ಆಗೋದ್ರಿಂದ ನಿಮಗೆ ಏನು ಇಲ್ಲಿ ಆರಾಮಸೆ ಕೂತ್ಕೊಂಡು ನಾವು ಇಲ್ಲಿ ತಿನ್ನಬಹುದು ಸೋ प्रिपरेशन आगे कड़े हमण बनी नोड़वल सो अली आरामसे कूद ऊटमब अप्रॉक्सिमेट अली ट्वेंटी मेंबर्स कूद अप्रॉक्सिमेट ट्वेंटी मेंबर्स आरामसे कूद ऊटमब सो ई कड़े बंद किचन प्रिपेर अली सर्व आगते किचन कूड़ा तुम नीटा सो इवेन रेडी आगता है कईमा रेडी आगता है ओके सूपर कईमा उंडे हाँ नमल कईमा उंडे मराठा स्टाइल कईमा उंडे व्यत्यास So we takes quite a lot of time to go with the preparation. Mm-hmm. However, when you eat, it's worth the wait. So I wanted you to taste. So we are doing this especially. Mm-hmm. And she has learned from my grandmom, and she is now better than what I used to get the same taste. Actually, some people prefer putting egg yolk also on that. That will be a different taste altogether. But we prefer one is steamed like your momos. We have kaima unde steamed. And the rasadala hakkondu. ಮುದ್ದೆ ಜೊತೆ ಅಥವಾ ವೈಟ್ ರೈಸ್ ಜೊತೆ ಇಲ್ಲ ವಾಟ್ ವಿ ಡೂ ಇಸ್ ತವಾ ಫ್ರೈ ಶಾಲೋ ಫ್ರೈ ಮಾಡ್ಬಿಟ್ಟು ಕೊಡ್ತೀವಿ ಅದು ಕೈಮಾ ಉಂಡೆ ಟ್ರೈ ದೀಸ್ ಟು ಆರ್ ಅಥೆಂಟಿಕ್ ಡಿಶ್ ಆಫ್ ಅಸ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಕಾವ್ಯ ಓಕೆ ಹೇಳಿ ಮೇಡಂ ಮರಾಠ ಬಿರಿಯಾನಿ ಮನೆ ಬಗ್ಗೆ ಒಂದು ಸ್ವಲ್ಪ ನಮಗೆ ಮರಾಠ ಬಿರಿಯಾನಿ ಮನೆ ಲೈಕ್ ಇಲ್ಲಿ ಕರ್ನಾಟಕದಲ್ಲಿ ಯು ಹ್ಯಾವ್ ವೆರೈಟಿ ಆಫ್ ದೊಣ್ಣೆ ಬಿರಿಯಾನಿ ಯು ಹ್ಯಾವ್ ದಿಂಡುಗಲ್ ಬಿರಿಯಾನಿ ಯು ಹ್ಯಾವ್ ಅದರ್ ಟೈಪ್ಸ್ ಆಫ್ ಬಿರಿಯಾನಿ ದಮ್ ಬಿರಿಯಾನಿ ಆಲ್ ಹೈದರಾಬಾದಿ ಸ್ಟೈಲ್ ಎವ್ರಿಥಿಂಗ್ ಬಟ್ ಆರ್ ಮರಾಠಿ ಇಟ್ ಈಸ್ ಲೈಕ್ ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಇಂಗ್ರೀಡಿಯಂಟ್ಸ್ ಲಾಟ್ ಮೀನ್ಸ್ ಲಾಟ್ ಯು ಹ್ಯಾವ್ ಮಿನಿಮಮ್ 20 ಇಂಗ್ರೀಡಿಯಂಟ್ಸ್ ಗೋಯಿಂಗ್ ಇನ್ಸೈಡ್ ದ ಬಿರಿಯಾನಿ ಆರ್ ಯುವರ್ ಮಸಾಲ ಆರ್ ವಾಟ್ ಎವರ್ ದ ಪ್ರಿಪ್ರೇಷನ್ ಇಸ್ ದ ಟೋಟಲಿ ಡಿಫ್ರೆಂಟ್ ಒನ್ ನಮ್ದು ಬೇಸಿಕ್ಲಿ ಬಿರಿಯಾನಿ ಲಾಟ್ ಆಫ್ ಪೀಪಲ್ ಟೆನ್ ಟು ಹ್ಯಾವ್ ಬಿರಿಯಾನಿ ತುಂಬ ಜನ ಕೇಳಿ ಬರ್ತಾರೆ ಬಿರಿಯಾನಿ ಇದೆ ಇದು ಮಾಡಿ ಅಂತ ಅದಾದಮೇಲೆ ಮಧುರ್ ಕೊಂಬಿ ತುಂಬ ಫೇಮಸ್ಸು ತುಂಬ ಜನ ಕೇಳ್ತಾರೆ ತುಂಬ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಾವು ತುಂಬ ಸ್ಪೈಸಿ ಬೇಕು ಅಂದರೆ ತುಂಬ ಸ್ಪೈಸಿ ಇಲ್ಲಾಂದರೆ ಮೀಡಿಯಮ್ ವಿತ್ ಇಟ್ ಕಮ್ಸ್ ವಿತ್ ಸ್ವೀಟಿಶ್ ಮಧುರ್ ಅಂದರೆ ಹನಿ ಬೇಸಿಕ್ಲಿ ಇಟ್ ಇಸ್ ಅ ಹನಿ ಇದು ಸೊ ಆ್ಯಂಡ್ ವಿ ಹ್ಯಾವ್ ಆಲ್ ಅದರ್ ತಂದೂರಿ ಐಟಮ್ಸ್
pahadi, we have afghani, then alfa, then we have tikka, tandoor tikka. Okay. And Maharashtrian style typical few of the dishes also we have. ಮಸಾಲೆ ಐಟಮ್ ಕೂಡ ನೀವೇ ಪ್ರಿಪೇರ್ ಮಾಡ್ತೀರಾ? ಹೌದು, ಪ್ರತಿಯೊಂದು ಮಸಾಲೆ ಐಟಮ್ಮು ಇನ್ಕ್ಲೂಡಿಂಗ್ ಚಿಲ್ಲಿ ಪೌಡರ್, ಇನ್ಕ್ಲೂಡಿಂಗ್ ಕೊರಿಯಂಡರ್ ಪೌಡರ್, ಎನಿಥಿಂಗ್, ಎವ್ರಿಥಿಂಗ್ ಇಸ್ ಡನ್ ಇನ್ ಹೌಸ್. ಒನ್ಸ್ ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ತುಂಬ ಅಟ್ರಾಕ್ಟ್ ಆಗೋಂಥದ್ದು ಇಲ್ಲಿರುವಂಥ ಚಿತ್ರಗಳು. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಏನು? ಇದು ಬೇಸಿಕ್ಲಿ ಇದಕ್ಕೆ ವಾರ್ಲಿ ಅಂತಾರೆ. ಇದು ಮಹಾರಾಷ್ಟ್ರನ್ ಟ್ರೈಬಲ್ ಪೀಪಲ್ ಯೂಸ್ ದಿಸ್. ದೇ ಲಾಟ್ ಆಫ್ ಸೊಲ್ಲಾಪುರ್ ಆ ಸೈಡ್ ಇರೋ ಕೋಸ್ಟಲ್ ಇದಲ್ಲೆಲ್ಲ ಈ ಥರದ ಇದನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಬೇಸಿಕ್ಲಿ ಫ್ರಮ್ ಆನ್ ದ ಮಡ್. ದೇ ಪೇಂಟ್ ಇಟ್ ಆನ್ ದ ಮಡ್ ವಿತ್ ಸುಣ್ಣ ಇದು ಮಿಕ್ಸ್ ಮಾಡಿ, ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ದೇ ಪೇಂಟ್ ದಿಸ್. ದಿಸ್ ಇಸ್ ಅ ವೆರಿ ಆರ್ಟಿಸ್ಟಿಕ್ ಆ್ಯಂಡ್ ವೆರಿ ರಾ ಟ್ರೈಬಲ್ ಪೀಪಲ್ ಯೂಸ್ ದಿಸ್. ಟೈಮಿಂಗ್ ಏನಿದೆ? ಟೈಮಿಂಗ್ ಫ್ರಮ್ 11:30 ಟು ನೈಟ್ 11:30 ವಿ ಆರ್ ಓಪನ್. ನಾವು ಡ್ಯೂ ಟು ಕೋವಿಡ್ 9:00 ಇಸ್ ದ ಡೇಟ್. ಸೊ ರಜಾ ಅನ್ನಂಥದ್ದು ಏನೋ ಇದೆಯಾ ಹಾಲಿಡೇ? ಸ್ಟಾರ್ಟಿಂಗ್ ಮಂಡೇಸ್ ಆಸ್ ಆಲ್ ದಿಸ್ ಏರಿಯಾ ಪೀಪಲ್ ದೇ ಡೋಂಟ್ ಈಟ್, ಸೊ ವಿ ಡಿಸೈಡೆಡ್ ನಾಟ್ ಟು ಡೂ ಇಟ್ ಆನ್ ಮಂಡೇ. ಬಟ್ ಲೈಕ್ ಫ್ರಮ್ ಫಾಸ್ಟ್ ಫ್ಯೂ ಡೇಸ್ ವಿ ಓಪನ್ಡ್ ಇಟ್, ದ ರೆಸ್ಪಾನ್ಸ್ ವಾಸ್ ಗುಡ್. ವಿ ಹ್ಯಾವ್ ಓಪನ್ಡ್ ಆನ್ ಆಲ್ ದ ಡೇಸ್. And then Swiggy Zomato dalle ena sigutta? Swiggy Zomato, we are tied up with Swiggy Zomato. And even Amazon is coming up. Okay. ರೆಗ್ಯುಲರ್ ಮೆನ್ಯು ಬಿಟ್ಬಿಟ್ಟು ರೀಸೆಂಟ್ಲಿ ನಾವು ತಂದೂರಿ ಆ್ಯಡ್ ಮಾಡಿದ್ದೀವಿ. ಸೊ ಪ್ಲೇಟಿಂಗ್ ನೋಡಿದ್ರೆ ಇದು ಲಚ್ಚಾ ಪಿಯಾಜ್ ಅಂತ ಸಲಾಡು, ಇದು ಶೋಲೆ ಕಬಾಬು, ಪಹಾಡಿ ಪೆಪ್ಪರು, ಕಲ್ಮಿ, ತಂದೂರಿ ಲಾಲಿಪಾಪು, ಟಿಕ್ಕಾ, ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಶೀಕ್ ಕಬಾಬು. ಇದು ಆಯಿಲ್ ಫ್ರೈ ಲಾಲಿಪಾಪ್. ಈ ಆಯಿಲ್ ಫ್ರೈ ಲಾಲಿಪಾಪ್ಗೆ ಅಥೆಂಟಿಕೇಟೆಡ್ ಸಾಸ್ ಬರುತ್ತೆ, ರೆಡ್ ಚಟ್ನಿ. ಇದು ಇದು ನಮ್ಮದು ಅಗ್ರಿ ಮತ್ತು ಬೇರೆ ಮಸಾಲೆಗಳು ಮಿಕ್ಸ್ ಮಾಡಿರೋ ಚಟ್ನಿ. ಕೆಲವರಿಗೆ ಸ್ಪೈಸಿ ಬೇಕು ಅಂದರೆ ಇದ್ಕೊಡ್ತೀವಿ, ಇಲ್ಲ ಮಾಮೂಲಿ ನಮ್ಮದು ಪುದೀನ ಚಟ್ನಿ ಸಿಗತ್ತೆ ಟೇಸ್ಟ್ಗೆ. ಫೈನಲಿ ನಾವು ಟೇಬಲ್ಗೆ ಬಂದಿದ್ದೀವಿ. ಸೊ ಬ್ಯಾಟಿಂಗ್ ಶುರು ಮಾಡೋಣ ಅಂತ. ಏನೇನೆಲ್ಲ ಬಂದಿದೆ ಅಂತ ನೋಡೋದಾದರೆ, ಸೊ ಚಿಕನ್ ಬಿರಿಯಾನಿ ಇದೆ. ಸೊ ಚಿಕನ್ ಬಿರಿಯಾನಿ, ಸೊ ಅದರ ಪಕ್ಕದಲ್ಲಿ ಕಬಾಬ್ ಇದೆ. ಕಬಾಬ್ ಆದಮೇಲೆ ಪೆಪ್ಪರ್ ಚಿಕನ್ ಇದೆ. ಪೆಪ್ಪರ್ ಚಿಕನ್ ಆದಮೇಲೆ ಚಿಕನ್ ಅಗ್ರಿ ಅಂತ ಇದೆ, ಅದು ಸ್ಪೆಷಲ್ ಆಗಿದೆ. ಆ್ಯಂಡ್ ದೆನ್ ಈ ಕಡೆ ಮಧುರ್ ಕೋಂಬಡಿ ಅಂತ. ಸೊ ನಿಮಗೆ ಮಧುರ್ ಕೋಂಬಡಿ ಸಪ್ರೇಟು, ಚಿಕನ್ ಥಾಲಿ ಅಂತ ಹೇಳಿದಾಗ ಇಷ್ಟು ಐಟಮ್ ಬರುತ್ತೆ. ಬಿರಿಯಾನಿ ಪ್ಲಸ್ ಕಬಾಬ್, ಪೆಪ್ಪರ್ ಚಿಕನ್, ಚಿಕನ್ ಅಗ್ರಿ, ಇಷ್ಟು ಐಟಮ್ ಬರುತ್ತೆ. ಮಧುರ್ ಕೋಂಬಡಿ ಸಪ್ರೇಟ್. ಓಕೆ, ಸೊ ಇಷ್ಟು ಐಟಮು ತರಿಸ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಸ್ಪೆಷಲ್ ಏನಿದೆ ಅಂದರೆ, ಇಲ್ಲಿ ನಾವು ಏನು ರೈತ ಯೂಸ್ ಮಾಡ್ತೀವಲ್ವ, ರೈತ ಮತ್ತು ಮೊಸರು ಬಜ್ಜಿ ಅಂತ ಕರಿತೀವಲ್ಲ. ಸೊ ಮರಾಠ ಸ್ಟೈಲ್ ಅಂತ ಬಂದಾಗ ಖಾಂದಾ ಬಾಜಿ ಅಂತೆ. ಖಾಂದಾ ಮೀನ್ಸ್ ಆನಿಯನ್ಗೆ. ಓಕೆ, ಈರುಳ್ಳಿ ಆನಿಯನ್ಗೆ ಖಾಂದಾ ಅಂತ ಕರೀತಾರಂತೆ. ಸೊ ಹಾಗಾಗಿ ಖಾಂದಾ ಬಾಜಿ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಮರಾಠ ಸ್ಟೈಲೇ ಹಾಗಾಗಿ. ಸೊ ಒಂದು ಕಡೆಯಿಂದ ಟೇಸ್ಟ್ ಮಾಡ್ತಾ ಹೋಗೋಣ. ಏನು ಮಧುರ್ ಕೋಂಬಡಿ. ಸೊ ಮಧುರ್ ಕೋಂಬಡಿ ಆವಾಗಲೇ ನೋಡ್ದಂಗೆ ಲೈಕ್ ಅದ್ರ ಮೇಲ್ಗಡೆ ಜೇನುತುಪ್ಪ ಹಾಕಿರ್ತಾರೆ, ಮಧುರ್ ಅಲ್ವಾ. ಸೊ ಅದನ್ನು ಹಾಕಿದ್ದಾರೆ. ಸೊ ಫುಲ್ಲು ರೆಡ್ಡಿಶ್ ಆಗಿ ಹಿಂಗೆ ಕಾಣಿಸಿದ್ದೆ. ನೋಡಕ್ಕೆ ಮಾತ್ರ ಬೊಂಬಡಾಗಿದೆ. ಚಿಕನು ಅಷ್ಟೇ, ಅಷ್ಟೇ ಸಾಫ್ಟಾಗಿದೆ. ಲೈಕ್ ಆರಾಮ್ಸೆ ಎರಡು ಬೆಟ್ಟಲ್ಲೇ ಆರಾಮ್ಸೆ ಕಟ್ ಮಾಡ್ಬೋದು. ಸೂಪರ್ ಸ್ಪೈಸಿ ಇರುತ್ತೆ. ಸ್ಪೈಸಿ ಮೇಲೆ ಮಧುರ್ ಜೇನುತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ಸು ಸಿಗುತ್ತೆ. ಮತ್ತು ನಿಮಗೆ ಇನ್ನು ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿನ ನೀಟಾಗಿ ಕಟ್ ಮಾಡಿ ಚಾಪ್ ಮಾಡಿ ನೀಟಾಗಿ ಎಲ್ಲ ಕಡೆ ಹಾಕಿದ್ದಾರೆ.
ನೀಟಾಗಿ ಹಾಕಿದ್ದಾರೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ನೀಟಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಈ ಕಡೆ ಸರೌಂಡಿಂಗಲ್ಲಿ ಮರಾಠಿ ಸ್ಟೈಲ್ ಊಟ ಅಂದರೆ ಇಲ್ಲೊಂದೇ ಮಧುರ್ ಕೊಂಬಡಿ ಅಂತ ಕೂಡ ನಾನೆಲ್ಲೂ ಕೇಳಿಲ್ಲ ಆ್ಯಂಡ್ ದೆನ್ ಟೇಸ್ಟ್ ಮಾಡಿಲ್ಲ ಸೊ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾರದು ಅಲ್ಟಿಮೇಟ್ ಆಗಿದೆ ಸೊ ಪೆಪ್ಪರ್ ಚಿಕನ್ನು ಚೆನ್ನಾಗಿದೆ ಪೆಪ್ಪರ್ ಚಿಕನ್ ಸೊ ಪೆಪ್ಪರ್ ಟೇಸ್ಟು ಹಾಗೆ ಮೌತಲ್ಲಿ ಸ್ಪ್ರೆಡ್ ಆಗುತ್ತೆ ನನಗೆ ಮೀಟ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ರೈಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಸಾಲ ಹೆವಿ ಮಸಾಲ ಅನ್ಸಲ್ಲ ನಮಗೆ ಲೈಟ್ ಮಸಾಲ ಇದೆ ಆಲ್ಮೋಸ್ಟ್ ಎಲ್ಲ ಲೈಟ್ ಮಸಾಲ ಇದೆ ಹೆವಿ ಮಸಾಲ ಯಾವುದೂ ಇಲ್ಲ ಆ್ಯಂಡ್ ದೆನ್ ಸ್ಪೈಸಿ ಕೂಡ ಅಷ್ಟೊಂದು ಹೆವಿ ಯಾವುದೂ ಇಲ್ಲ ಎಲ್ಲ ಲೈಟ್ ಸ್ಪೈಸಿ ಇದೆ ಚಿಕನ್ ಕ್ವಾಲಿಟಿ ಕೂಡ ಮಸ್ತಿದೆ ಬಿರಿಯಾನಿಲಿ ತುಪ್ಪ ಸ್ಮೆಲ್ ಜಾಸ್ತಿ ಬರ್ತದೆ ಅಂದರೆ ತುಪ್ಪ ಆ ರೇಂಜಿಗೆ ಯೂಸ್ ಮಾಡಿದ್ದಾರೆ ಲೈಕ್ ಅಲ್ಲಿ ನೋಡಿದಂಗೆ ಬಿರಿಯಾನಿ ಇದೆಯಲ್ಲ ಸೊ ಬಿರಿಯಾನಿ ಮೇಲೆ ಹಾಗೆ ತುಪ್ಪ ಕೂಡ ಲೈಟಾಗಿ ಮಿಕ್ಸ್ ಮಾಡ್ತಾರೆ ಬಿರಿಯಾನಿ ಮೇಕಿಂಗಲ್ಲಿ ತುಪ್ಪ ಹಾಕಿ ಹಾಕ್ತಾರೆ ಅದ್ರ ಜೊತೆಗೆ ಬಿರಿಯಾನಿ ದೊನ್ನೆಗೆ ಹಾಕೊಂಡ್ಮೇಲೆ ಅದ್ರ ಮೇಲುಗಡೆ ಕೂಡ ಸ್ವಲ್ಪ ತುಪ್ಪನ ಹಾಕ್ತಾರೆ ಅಂದಾ ಬಜ್ಜಿ ಬಿರಿಯಾನಿಗೆ ಮಾತ್ರ ಅಲ್ಲ ಅದು ಬಿರಿಯಾನಿ ನಾವು ಮೊಸರು ಬಜ್ಜಿಗೆ ಅಂತ ಏನು ಬಳಸ್ತೀವಿ ಅದು ಕಂದಾ ಬಜ್ಜಿ ಯೂಸ್ ಮಾಡ್ತಾರೆ ಕಂದ ಬಜ್ಜಿ ಅಂದರೆ ಏನೇನು ಇರುತ್ತೆ ಅದರಲ್ಲಿ ನಮ್ಮ ಈರುಳ್ಳಿ ಟೊಮ್ಯಾಟೊ ಸಮ್ ಇಲ್ಲ ಕೊತ್ತಂಬರಿ ಕೊತ್ತಂಬರಿ ನಿಂಬು ಓಕೆ ಅದು ಮರಾಠರು ಜಾಸ್ತಿ ಅಂದರೆ ಲೈಕ್ ಮರಾಠಿಲೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡೋದ ರೈತ ಯೂಸ್ ಮಾಡಲ್ವಾ ಅವರು ಯೂಸೇ ಮಾಡೋದಿಲ್ವಾ ಮ್ಯಾರಿನೇಷನ್ ಯೂಸ್ ಮಾಡ್ತಾರೆ ಇದಕ್ಕೆ ಮ್ಯಾರಿನೇಷನ್ ಇದೆ ಕರ್ಟ್ ಓಕೆ ಮೊಸರು ಬಜ್ಜಿ ಅಂತ ಅವ್ರು ಕೊಡಲ್ಲ ಅಲ್ಲಿ ಕಂದ ಬಜ್ಜಿ ಅಂತಾನೆ ಹೇಳೋದು ಕಂದ ಬಜ್ಜಿ ಕಂದ ಬಜ್ಜಿ ಕಂದ ಬಜ್ಜಿ ಕಂದ 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 ಇಸ್ ಆನಿಯನ್ ಕಂದ ಕಂದ ಬಜ್ಜಿ ಕಂದ ಬಜ್ಜಿ ಓಕೆ ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಬಜ್ಜಿ ಬಾಜಿ 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 ಅಂದ್ರೆ ಸಬ್ಜಿ ಸಬ್ಜಿ ಓಕೆ ಬಾಜಿ ಸಬ್ಜಿ ಕಂದ ಬಜ್ಜಿ ಬಜ್ಜಿ ಬಾಜಿ ಬಾಜಿ ಓಕೆ ಕಂದ ಬಜ್ಜಿ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಹೊಡಿಬೇಡ್ರಪ್ಪ ಯಾರು ಸೊ ಬಿರಿಯಾನಿಗೆ ಫಸ್ಟ್ ಟೈಮು ನಾನು ಈ ಥರ ಟೇಸ್ಟ್ ಮಾಡ್ತಾರದು ಇದೇ ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಆನಿಯನ್ನು ಆ್ಯಂಡ್ ದೆನ್ ಟೊಮೆಟೊ ಫ್ಲೇವರು ನಿಂಬು ಮತ್ತು ಅದ್ರ ಫ್ಲೇವರು ಕೂಡ ನಿಮಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಾಗಿ ನಾರ್ಮಲ್ ಬಿರಿಯಾನಿನೇ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಟೇಸ್ಟು ಬೇರೆ ಥರ ಬರುತ್ತೆ ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀರಿ ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ Thank you.